ಪಾಸ್ಪೋರ್ಟ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ನೀವು ಪಾಸ್ಪೋರ್ಟ್ ಬೇಕು ಅಂತಂದರೆ ಯಾವ ಏಜೆಂಟನ್ನು ನೀವು ಭೇಟಿಯಾಗುವ ಅವಶ್ಯಕತೆ ಇಲ್ಲ. ಡೈರೆಕ್ಟು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬಿಟ್ರೆ ಅಲ್ಲಿ ಬರೀ 1 ಅವರಲ್ಲಿ ನಿಮ್ಮದು ಕೆಲಸ ಎಲ್ಲ ಮುಗಿಸ್ಕೊಡ್ತಾರೆ. ಯಾರಿಗೂ 1 ರೂಪಾಯಿ ಕೊಡುವಂತಿಲ್ಲ. ಆದರೆ ಪಾಸ್ಪೋರ್ಟು ನಿಮಗೆ ಇಶ್ಯೂ ಮಾಡಲಿಕ್ಕೆ ಗೌರ್ಮೆಂಟು 1500 ರೂಪಾಯಿ ಚಾರ್ಜ್ ಮಾಡುತ್ತೆ. ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅನಿಸುತ್ತೆ, ಅವರ ಅಂಡರ್ನಲ್ಲಿ ಇರುತ್ತೆ ಈ ಪಾಸ್ಪೋರ್ಟ್ಸು. ಇದೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ದು. ಈ ಪಾಸ್ಪೋರ್ಟ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ನಿಮ್ಮದು 10th ಒರಿಜಿನಲ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಕಾರ್ಡು ಮತ್ತು ಫೋಟೋ ಇದೆಲ್ಲ ಬೇಕಾಗುತ್ತೆ. 10th ಒರಿಜಿನಲ್ ಸರ್ಟಿಫಿಕೇಟ್ಸು ಬರೀ ವೆರಿಫಿಕೇಷನ್ಗೆ ಮಾತ್ರ ಅವರು ಚೆಕ್ ಮಾಡಿ ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಮತ್ತು ನೀವು ಆನ್ಲೈನಲ್ಲೇ ಆಧಾರ್ ಕಾರ್ಡು ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಫೋಟೋ ಕಾಪಿ ಅಂದರೆ ಜಿರಾಕ್ಸು ಅಥವಾ ಸ್ಕ್ಯಾನ್ ಕಾಪಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಅಷ್ಟೇ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ ಫಸ್ಟು passportindia.gov.in ಅನ್ನುವ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಂದ್ರೆ ನೀವು ಫಸ್ಟು ಆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಆ ವೆಬ್ಸೈಟ್ ನಿಮಗೆ ಈ ಥರ ಕಾಣುತ್ತೆ, ಗೌರ್ಮೆಂಟ್ ವೆಬ್ಸೈಟ್ ಅದು. ಇದರಲ್ಲಿ ನೀವು ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರು, ನಿಮ್ಮ ಮೇಲ್ ಐ ಡಿ, ನಿಮ್ಮ ಫುಲ್ ನೇಮು, ಡೇಟ್ ಆಫ್ ಬರ್ತು, ಈ ಥರ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ಅನ್ನೋದು ಸಿಗುತ್ತೆ. ಆ ಲಾಗಿನ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಅಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿರೋ ಕೆಲವು ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದೇನು ಅಂತಂದರೆ ನೀವು ಅಪ್ಲಿಕೇಶನ್ನು ಫ್ರೆಶ್ ಪಾಸ್ಪೋರ್ಟ್ಗ ಅಥವಾ ರಿನಿವಲ್ ಪಾಸ್ಪೋರ್ಟ್ಗ, ಮತ್ತು ಫ್ರೆಶ್ ಆದರೆ ನಾರ್ಮಲ್ಲ ತತ್ಕಾಲ. ನಾರ್ಮಲ್ ಅಂದರೆ ನಿಮಗೆ 7 to 10 ಡೇಸಲ್ಲಿ ಬರುತ್ತೆ, ತತ್ಕಾಲ ಆದರೆ 3 ಡೇಸಲ್ಲಿ ಏನೋ ಬರುತ್ತಂತೆ. ಈ ಥರ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಮತ್ತು ನಿಮ್ಮ ಫುಲ್ ನೇಮು, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್, ಯಾವ ಊರಲ್ಲಿ ಹುಟ್ಟಿದ್ದೀರಾ, ಇದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಇದೆಲ್ಲ ಕೊಟ್ಟಾದಮೇಲೆ ನಿಮಗೆ ಫಾದರ್ ಮದರ್ ನೇಮ್ ಕೇಳುತ್ತೆ, ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ, ಯಾರ್ದಾದ್ರೂ ನಿಮ್ಮ ಅಮ್ಮ ಅಪ್ಪಂದು ಅಥವಾ ತಮ್ಮಂದು ಯಾರ್ದಾದ್ರೂ ಕೊಡಬಹುದು. ಕೊಟ್ಟಾದಮೇಲೆ 1500 ರೂಪಾಯಿ ಫೀಸ್ ಅನ್ನೋದು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಪೇ ಮಾಡಾದಮೇಲೆ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅಂದರೆ ಯಾವ ಡೇಟ್ಗೆ ಯಾವ ಟೈಮ್ಗೆ ಆಫೀಸ್ಗೆ ಹೋಗಬೇಕು ಅಂತ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಜೊತೆಗೆ ನಿಮಗೆ SMS ಕೂಡ ಬರುತ್ತೆ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಮ್ಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು ಅಂತ. ಆ ಡೇಟಲ್ಲಿ ಆ ಟೈಮ್ಗೆ ನೀವು ಪಾಸ್ಪೋರ್ಟ್ ಆಫೀಸಲ್ಲಿ ಇರಬೇಕು. ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕಾದ್ರೆ ಏನೇನು ತಗೊಂಡು ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಲ್ವ, ಫಿಲ್ ಆದಮೇಲೆ ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೋಬೇಕು. ಪ್ರಿಂಟ್ ಮಾಡಿಕೊಂಡು ಇಲ್ಲೊಂದು ಫೋಟೋ ಅಂಟಿಸ್ಕೋಬೇಕು ನಿಮ್ಮದು. ಅಂಟಿಸ್ಕೊಂಡು ಈ ಬಾಕ್ಸಲ್ಲಿ ಸೈನ್ ಮಾಡಬೇಕು. ಬ್ಯಾಕ್ ಸೈಡ್ ಕೂಡ ಇಲ್ಲಿ ಈ ಬಾಕ್ಸಲ್ಲಿ ಸೈನ್ ಮಾಡಬೇಕು. ಸೈನ್ ಮಾಡಿಕೊಂಡು ನಿಮ್ಮ ಒರಿಜಿನಲ್ 10ನೇ ಕ್ಲಾಸ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಒರಿಜಿನಲ್ಲು ಮತ್ತು ಜಿರಾಕ್ಸು ಕೂಡ ತಗೊಂಡು ಹೋಗಿರಬೇಕು. ಅಲ್ಲಿಗೆ ತಗೊಂಡು ಹೋದ್ಮೇಲೆ ಒರಿಜಿನಲ್ಲು ವೆರಿಫೈ ಮಾಡ್ತಾರೆ, ಅಂದರೆ ನೋಡ್ತಾರೆ ಅವರು ಒರಿಜಿನಲ್ ಅಲ್ವಾ ಅಂತ. ಮತ್ತು ಈ ಜಿರಾಕ್ಸ್ಗಳು ನೀವು ತೊಗೊಂಡೋಗಿರುವ ಅಪ್ಲಿಕೇಶನ್ ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ವಾಪಸ್ ಕೊಡ್ತಾರೆ. ಮತ್ತು ನಿಮ್ಮದು ಒಂದು ಫೋಟೋ ತೊಗೊಳ್ತಾರೆ ಅವರು. ಫೋಟೋ ತೊಗೊಂಡು ಅದೇ ಫೋಟೋ ಪಾಸ್ಪೋರ್ಟಲ್ಲಿ ಪ್ರಿಂಟ್ ಆಗುತ್ತೆ, ನಿಮಗೆ ಪ್ರಿಂಟಾಗಿ ನಿಮ್ಮ ಮನೆಗೆ ಬರುತ್ತೆ. ಈ ಪಾಸ್ಪೋರ್ಟ್ ಆಫೀಸಲ್ಲಿ ಎಷ್ಟೊತ್ತು ಕೆಲಸ ಆಗುತ್ತೆ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 1 ಅವರ್ ನೀವು ಪಾಸ್ಪೋರ್ಟ್ ಆಫೀಸಲ್ಲಿ ಇರಬೇಕಾಗುತ್ತೆ. ಒಂದು 4-5 ಕೌಂಟರ್ಸ್ ಹೋಗಬೇಕು. ಫಸ್ಟು ರಿಜಿಸ್ಟ್ರೇಷನ್ ಹತ್ರ ಹೋಗಿ ಅವರೆಲ್ಲ ನೋಡಿಕೊಂಡು ಎಲ್ಲ ಓಕೆ ಇದೆ ಅಂದಮೇಲೆ ಕೌಂಟರ್ ಎಗೆ ಕಳಿಸ್ತಾರೆ. ಎಲ್ಲಿ ಅವರೇನೋ ಫೋಟೋ ತೊಗೊಂಡು ಅವ್ರದ್ದು ಫಾರ್ಮಾಲಿಟಿ ಸ್ಕ್ಯಾನ್ ಮಾಡ್ಕೊಂಡಿಲ್ಲ ಆದಮೇಲೆ ಕೌಂಟರ್ ಬಿಗೆ ಹೋಗು ಅಂತಾರೆ. ಬಿಯಲ್ಲಿ ಅವರು ಆ ಥರ ಕೆಲವು ಫಾರ್ಮ್ಯಾಲಿಟೀಸ್ ಇರುತ್ತೆ. ಅವ್ರ ಟೋಟಲ್ ಕೆಲಸ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ, ಆದರೆ ಜನ ಇರ್ತಾರಲ್ವ ಮ್ಯಾಕ್ಸಿಮಮ್ ಒಂದು 1 ಅವರ್ ಆಗ್ಬೋದು ಅಷ್ಟೇ. 1 ಅವರಲ್ಲಿ ನಿಮಗೆ ಮುಗಿದ್ಬಿಡುತ್ತೆ. ಅಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮುಗಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತೆ. ನೀವು ಯಾವ ಅಡ್ರೆಸ್, ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ಹತ್ತಿರದಲ್ಲಿದೆಯೋ ಅಲ್ಲಿ ಕೊಟ್ಟಿರ್ತೀರಲ್ವ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಅವ್ರು ಪೊಲೀಸ್ ನಿಮ್ಮ ಮನೆಗೆ ಬಂದುಬಿಟ್ಟು ವೆರಿಫೈ ಮಾಡ್ತಾರೆ, ಅಂದರೆ ನೀವು ಅಲ್ಲಿದ್ದೀರಾ ಇಲ್ವಾ ಅಂತ ವೆರಿಫೈ ಮಾಡಿ ಅವರು ಪೊಲೀಸ್ನವ್ರು ಅಪ್ರೂವ್ ಮಾಡಿದ್ಮೇಲೆ ಬರೀ 2 ಡೇಸಲ್ಲಿ ನಿಮಗೆ ಪಾಸ್ಪೋರ್ಟ್ ಅನ್ನೋದು ನಿಮಗೆ ಬಂದುಬಿಡುತ್ತೆ. ಆದರೆ ನೀವು ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಹೋದ್ಮೇಲೆ ಅವರು ಪಾಸ್ಪೋರ್ಟ್ ಅವರು ಕೇಳ್ತಾರೆ. ಈ ಪಾಸ್ಪೋರ್ಟ್ ಕವರು 400 ರೂಪಾಯಿ ಆಗುತ್ತೆ, ನಿಮಗೆ ಬೇಕು ಅಂದರೆ ತಗೋಬೋದು ಅಂತ. ಬಟ್ ನನಗನ್ಸುತ್ತೆ ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. 400 ರೂಪಾಯಿ ಇದಕ್ಕೆ ಜಾಸ್ತಿ ರೇಟ್ ಆಯಿತು ಅನಿಸುತ್ತೆ. ಇದೇ ಅಮೆಝಾನಲ್ಲಿ ಇನ್ನೂ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ಕವರ್ ನೋಡಿ, ಇದೇನು ಅಷ್ಟು ಕ್ವಾಲಿಟಿ ಏನಿಲ್ಲ. ನಿಮಗೆ ತೊಗೋಬೇಕು ಅಂದ್ಕೊಂಡಿದ್ರೆ ತೊಗೋಬೋದಿಲ್ಲ, ಅಂದರೆ ಬೇಡ, ಅಮೆಝಾನಲ್ಲಿ ತೊಗೋಬೋದು. ಮತ್ತು SMS ನೋಟಿಫಿಕೇಷನ್ ಬೇಕಾ ಅಂತ ಕೇಳ್ತಾರೆ. SMS ನೋಟಿಫಿಕೇಷನ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಥಿತಿ ಏನಿದೆ, ಪ್ರಾಸೆಸಿಂಗ್ ಇದೆಯಾ, ರಿಜೆಕ್ಟಾ, ಅಪ್ರೂವ್ಡಾ ಏನು ಅನ್ನೋದು ನೋಟಿಫಿಕೇಷನ್ ನಿಮಗೆ SMS ಮುಖಾಂತರ ಗೊತ್ತಾಗುತ್ತೆ. ಅದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನನಗೆ ಅದು ಬೇಕಾಗಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ನೋಡಿ, ಪೊಲೀಸ್ ವೆರಿಫಿಕೇಷನ್ಗೆ ಹೋಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ, ಪೊಲೀಸ್ ವೆರಿಫಿಕೇಷನ್ ಮುಗಿದಿದೆ ಅಂತ 2ನೇ ಮೆಸೇಜ್ ಬರುತ್ತೆ, ನಿಮ್ಮ ಪಾಸ್ಪೋರ್ಟ್ ಪ್ರಿಂಟ್ ಆಗ್ತಾ ಇದೆ ಅಂತ 3ನೇ ಮೆಸೇಜ್ ಬರುತ್ತೆ, ಪಾಸ್ಪೋರ್ಟು ಈ ಪೋಸ್ಟ್ ಮುಖಾಂತರ ಕಳಿಸಿದೀವಿ ಅಂತ 4 ಮೆಸೇಜ್ ಬರುತ್ತೆ ಅಷ್ಟೇ. ಈ 4 SMS ಗೆ ಅವರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅವು ತಗೊಂಡಿಲ್ಲ ಅಂದರೂ ಕೂಡ ನಾವು ಈ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಿರುತ್ತಲ್ವ ಆ ರೆಫರೆನ್ಸ್ ನಂಬರ್ ಹಿಡ್ಕೊಂಡು ಇದೇ ವೆಬ್ಸೈಟ್ಗೆ ಲಾಗಿನ್ ಆಗಿ ನಾವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಚೆಕ್ ಮಾಡ್ಕೊಳ್ಳೋಕ್ಕೆ ಅಷ್ಟೆಲ್ಲ ಆಗಲ್ಲ, ನಮಗೆ ಪಾಯಿಂಟ್ ಯಾವಾಗಿಂದ ಅವಾಗ SMS ಮುಖಾಂತರ ಬೇಕು ಅಂದ್ರೆ 50 ರೂಪಾಯಿ ಅಲ್ಲಿ ಪೇ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೋಬಹುದು ಇಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಮುಖಾಂತರ ನಂಬರ್ ಮುಖಾಂತರ ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಸೋ ಇಷ್ಟೇ ಬರಿ 1500 ರೂಪಾಯಿ ನಾನು ಫೀಸ್ ಕಟ್ಟಿದ್ದೆ ಅಷ್ಟೇ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಯಾರಿಗೂ ಏನು ಕೊಡುವ ಅವಶ್ಯಕತೆ ಇಲ್ಲ ಯಾರು ವೇಟ್ ಮಾಡ್ಸೋದಿಲ್ಲ ನಿಮಗೆ ನೀವು ಓದಿದ ತಕ್ಷಣ ನಿಮ್ಮದು ಏನಿದೆಯೋ ಕೆಲಸ ಅದನ್ನ ಮುಗಿಸಿ ಕಳಿಸ್ತಾರೆ ಅಷ್ಟೇ ನಾನು ನೋಡಿರುವಂತ ಗವರ್ನಮೆಂಟ್ ಆಫೀಸ್ ಗಳಲ್ಲಿ ಇದೊಂದೇ ಒಂದು ಆಫೀಸ್ ಪಟಾಪಟ್ ಅಂತ ಕೆಲಸ ಮುಗಿತ್ತು ಯಾರಿಗೂ ಏನು ಕೊಡುವ ಅವಶ್ಯಕತೆ ಇಲ್ಲ ಯಾರಿಗೂ ವೇಟ್ ಮಾಡುವ ಅವಶ್ಯಕತೆ ಇಲ್ಲ ಏನು ಇಲ್ಲ ಪಟ್ ಅಂತ ಕೆಲಸ ಮುಗಿಸ್ತಾರೆ ಕಳಿಸ್ತಾರೆ ಅಷ್ಟೇ ಸೋ ಇಷ್ಟು ಫ್ರೆಂಡ್ಸ್ ಪಾಸ್ಪೋರ್ಟ್ ಬೇಕಂದ್ರೆ 1500 ರೂಪಾಯಿ ಆಗುತ್ತೆ ಮತ್ತೆ ಈ ತರ ನೀವು ಆನ್ಲೈನ್ ಅಲ್ಲಿ ಫಸ್ಟ್ ಅಪಾಯಿಂಟ್ ಈ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಹೋಗಿ ಅಲ್ಲಿ ಫಾರ್ಮಾಲಿಟೀಸ್ ಮುಗಿಸ್ಕೊಂಡ್ರೆ ಮುಗಿತ್ತು ನಿಮಗೆ ಅರೌಂಡ್ ನನಗೆ ಒಂದು 7 ಡೇಸ್ ಅಲ್ಲೇ ಇದು ಬಂದ್ಬಿಡ್ತು ಸೋ ಇಷ್ಟೇ ನಿಮಗೆ ಪಾಸ್ಪೋರ್ಟ್ ಬೇಕು ಅಂದ್ರೆ ನೀವು ಈ ತರ ಮಾಡಬಹುದು ಆನ್ಲೈನ್ ಅಲ್ಲಿ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಅಂತ ನಾನು ಸೆಪರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಇನ್ನೂ ಕಂಪ್ಲೀಟ್ ಆಗಿ ಹೇಗೆ ಫಿಲ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇದು ನಾರ್ಮಲ್ ಆಗಿ ಹೇಳಿದೀನಿ सो ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಬೈ ಬೈ ಟೇಕ್ ಕೇರ್